ತಾಂತ್ರಿಕ ದೋಷದಿಂದಾಗಿ ಮೆಟ್ರೋ ಪ್ರಯಾಣಿಕರಿಗೆ ಬೆಳ್ಳಂ ಬೆಳಿಗ್ಗೆನೆ ಶಾಕ್ ಆಗಿದೆ. ಬೈಯಪ್ಪನಹಳ್ಳಿ ಗರುಡ ಚಾರ್ಪಾಳ್ಯ ಮೆಟ್ರೋ ಸಂಚಾರ ವ್ಯತ್ಯಯ ಉಂಟಾಗಿದೆ. ನೇರಳೆ ಮಾರ್ಗದ ರೈಲುಗಳ ಸಂಚಾರದಲ್ಲಿ ವ್ಯತ್ಯಯ. ಬೆಳ್ಳಂ ಬೆಳಿಗ್ಗೆನೆ ಮೆಟ್ರೋ ಪ್ರಯಾಣಿಕರಿಗೆ ಶಾಕ್ ಆಗಿದೆ. ಕಾರಣ ತಾಂತ್ರಿಕ ದೋಷ. ತಾಂತ್ರಿಕ ದೋಷದಿಂದಾಗಿ ನೇರಳೆ ಮಾರ್ಗದ ರೈಲುಗಳ ಸಂಚಾರದಲ್ಲಿ ವ್ಯತ್ಯಯ ಆಗಿದೆ. ಜನ ಹೊರಗಡೆನೆ ಕಾಯ್ತಾ ಇದ್ದಾರೆ. ಬೈಯಪ್ಪನಹಳ್ಳಿಯಿಂದ ಗರುಡ ಚಾರ್ಪಾಳ್ಯ ನಡುವೆ ಮೆಟ್ರೋ ಸಂಚಾರ ನೇರಳೆ ಮಾರ್ಗ. ಆ ಮಾರ್ಗದಲ್ಲಿ ತಾಂತ್ರಿಕ ದೋಷದ ಹಿನ್ನೆಲೆಯಲ್ಲಿ ಸಂಚಾರ ವ್ಯತ್ಯಯ ಆಗಿದೆ. ಮೆಟ್ರೋ ಪ್ರಯಾಣಿಕರಿಗೆ ಭಾರಿ ಸಮಸ್ಯೆ ಆಗಿದೆ. ಬೆಂಗಳೂರಿನ ಹಲವು ಮೆಟ್ರೋ ನಿಲ್ದಾಣಗಳಲ್ಲಿ ಜನದಟ್ಟಣೆ ಉಂಟಾಗಿರುವಂತಹ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಅಲ್ಲಿನ ಸಿಬ್ಬಂದಿ ಪ್ರಯಾಣಿಕರಿಗೆ ವಿವರಿಸ್ತಾ ಇದ್ದಾರೆ, ಸಮಸ್ಯೆ ಆಗಿದೆ, ಸ್ವಲ್ಪ ಸಮಯ ಬೇಕು ಅದನ್ನ ಸರಿ ಮಾಡೋದಿಕ್ಕೆ ಅಂತ. ಆದ್ರೆ ಮೆಟ್ರೋವನ್ನೇ ನಂಬಿ ಪ್ರತಿ ದಿನವೂ ಕೂಡ ಸಾಕಷ್ಟು ಜನ ಪ್ರಯಾಣವನ್ನ ಮಾಡ್ತಾರೆ. ಆದ್ರೆ ಬೆಳ್ಳಂ ಬೆಳಿಗ್ಗೆನೆ ಪ್ರಯಾಣಿಕರಿಗೆ ಈಗ ಶಾಕ್ ಆಗಿದೆ. ಸರಿಯಾದ ಸಮಯಕ್ಕೆ ಕಚೇರಿಗಳಿಗೆ ಹೋಗಲಾಗದೆ ಪರದಾಡ್ತಾ ಇದ್ದಾರೆ. ಆದಷ್ಟು ಬೇಗ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಬಿಎಂಆರ್ಸಿ ಸ್ಪಷ್ಟನೆಯನ್ನ ಕೊಡ್ತಾ ಇದೆ. ಪ್ರತಿ ಸಲವೂ ಕೂಡ ಇದೇ ರೀತಿಯ ಸಮಸ್ಯೆ ಆಗ್ತಾ ಇದೆ. ತಾಂತ್ರಿಕ ದೋಷದಿಂದಾಗಿ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಆಗ್ತಾ ಇರೋದನ್ನ ನಾವು ಕಾಣ್ತಾ ಇದೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿ ಇದ್ದಾರೆ. ವಿದ್ಯಾ, ನಾವು ಗಮನಿಸ್ತಾ ಇದೀವಿ ಮೆಟ್ರೋ ನೇರಳೆ ಮಾರ್ಗದ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಆಗಿರುವಂತದ್ದು, ಏನ್ ಸಮಸ್ಯೆ ಆಗಿದೆ, ಜನ ಯಾವ ರೀತಿ ಪರದಾಡ್ತಾ ಇದ್ದಾರೆ, ಅಲ್ಲಿನ ಸದ್ಯದ ಚಿತ್ರಣ ಹೇಗಿದೆ ತೋರಿಸೋದಾದ. ವೀಣಾ, ಬೆಳಗ್ಗೆಯಿಂದಲೂ ಕೂಡ ನೇರಳೆ ಮಾರ್ಗದಲ್ಲಿ ತಾಂತ್ರಿಕ ಸಮಸ್ಯೆ ಉಂಟಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬೆಳ್ಳಂ ಬೆಳಗ್ಗೆ ಯಾರೆಲ್ಲ ಆಫೀಸ್ಗಳಿಗೆ ಹೋಗಬೇಕು, ಬೇಗ ನಾವು ಆಫೀಸನ್ನು ತಲುಪಬೇಕು ಅಂತ ಇದ್ರು, ಅಂತಹ ಪ್ರಯಾಣಿಕರಿಗೆ ಶಾಕ್ ಆಗಿದೆ ಅಂತಲೇ ಹೇಳ್ಬೋದು. ಸದ್ಯ ನಾನೀಗ ಮೆಜೆಸ್ಟಿಕ್ನ ಮೆಟ್ರೋ ನಿಲ್ದಾಣದ ಚಿತ್ರಣವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಬೆಳ್ಳಂ ಬೆಳಗ್ಗೆ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣ ಇರಬಹುದು, ಅದರ ಜೊತೆಗೆ ಬೇರೆ ಬೇರೆ ಮೆಟ್ರೋ ನಿಲ್ದಾಣಗಳಲ್ಲಿ ಕಿಕ್ಕಿರಿದು ಜನ ಸೇರಿರ್ತಾರೆ. 5 ನಿಮಿಷಕ್ಕೊಮ್ಮೆ ಒಂದು ಮೆಟ್ರೋ ಇದ್ರೂ ಕೂಡ ಮೆಟ್ರೋ ರೈಲಲ್ಲಿ ಸಾಕಷ್ಟು ಜನ ಓಡಾಟವನ್ನು ನಡೆಸ್ತಾರೆ. ಆದರೆ ಈಗ ತಾಂತ್ರಿಕ ಸಮಸ್ಯೆ ಆಗಿರೋದ್ರಿಂದಾಗಿ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಆಗಿರುವಂಥದ್ದು, ನಿಧಾನಗತಿಯಲ್ಲಿ ಮೆಟ್ರೋಗಳು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾವೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಯಾರೆಲ್ಲ ತಾವು ತಲುಪಬೇಕಾಗಿರೋ ಸ್ಥಳ ತಲುಪಬೇಕು ಅಂದ್ಕೊಂಡಿದ್ರು, ಅವರಿಗೆ ಬಹಳ ಒಡೆತ ಆಗಿದೆ ಅಂತಲೇ ಹೇಳಬಹುದು. ಯಾಕಂದರೆ ಯಾರಿಗೂ ಕೂಡ ಮೆಟ್ರೋ ಒಳಭಾಗಕ್ಕೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಿಂತ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ನೀವು ವಿಷುವಲ್ಸಲ್ಲೂ ಕೂಡ ನೋಡಬಹುದು. ಸೊ ಮೆಟ್ರೋ ನಿಲ್ದಾಣದ ಒಳಭಾಗದಲ್ಲಿ ಜನ ಕಿಕ್ಕಿರಿದು ತುಂಬಿದ್ದಾರೆ, ಅದರ ಜೊತೆಗೆ ಮೆಟ್ರೋ ರೈಲಿನ ಒಳಭಾಗಕ್ಕೆ ಹತ್ತೋದಿಕ್ಕೂ ಕೂಡ ಸಾಕಷ್ಟು ಜನ ಪರದಾಡ್ತಾ ಇರುವಂಥದ್ದು ಕಿಕ್ಕಿರಿದು. ಯಾವ ರೀತಿಯಲ್ಲಿ ಜನ ಕಿಕ್ಕಿರಿದು ತುಂಬಿರ್ತಾರೆ ಬೇರೆ ಭಾಗಗಳಲ್ಲಿ, ಆ ರೀತಿಯಾಗಿ ಮೆಟ್ರೋ ಸ್ಟೇಷನ್ ಒಳಭಾಗದಲ್ಲಿ ನಮಗೆ ಕಾಣಿಸ್ತಾ ಇದೆ. ಅದರ ಜೊತೆಗೆ ಮೆಟ್ರೋ ನಿಲ್ದಾಣದಲ್ಲೂ ಕೂಡ ಸಾಲುಗಟ್ಟಿ ಜನ ನಿಲ್ಲುವಂತಹ ಪರಿಸ್ಥಿತಿ ಉಂಟಾಗಿರುವಂಥದ್ದು. ಯಾಕಂದರೆ ಸುಮಾರು 30 ನಿಮಿಷಗಳ ಕಾಲ ಮೆಟ್ರೋ ಒಳಭಾಗಕ್ಕೆ ಯಾರನ್ನೂ ಕೂಡ ಅಲೋ ಮಾಡಿರಲಿಲ್ಲ. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಪ್ರತಿ ಬಾಗಿಲನ್ನು ಕೂಡ ಕ್ಲೋಸ್ ಮಾಡಿದ್ರು ಸೆಕ್ಯೂರಿಟಿ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಮೆಟ್ರೋಗೆ ತಲುಪಬೇಕು ಅಂತಿದ್ದವರೆಲ್ಲರೂ ಕೂಡ ಹೊರಭಾಗದಲ್ಲಿ ಕಾಯ್ತಾ ನಿಂತಿದ್ರು. ಅವರನ್ನ ಈಗ 5 ನಿಮಿಷದ ಮುಂದೆ ಎಷ್ಟೇ ಅವರನ್ನ ಓಪನ್ ಮಾಡಿ ಅವರ ಒಳಭಾಗಕ್ಕೆ ಹೋಗೋದಕ್ಕೆ ಅನುವನ್ನ ಮಾಡಿಕೊಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಸಾಲುಗಟ್ಟಿ ನಿಂತು ಒಳಭಾಗಕ್ಕೆ ಹೋಗ್ತಾ ಇದ್ದಾರೆ. ಸಾಕಷ್ಟು ಜನರಿಗೆ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಆಗಿರುವಂಥದ್ದು ಸಮಸ್ಯೆ ಆಗ್ತಾ ಇರುವಂಥದ್ದು. ಮೇಡಮ್, ನೀವು ಎಲ್ಲಿಂದ ಬರ್ತಾ ಇದ್ದೀರಾ? ಯಾವಾಗಲೂ ಮೆಟ್ರೋದಲ್ಲೇ ಓಡಾಟ ನಡೆಸೋದು. ಮಾಲೂರಿಂದ ಬರ್ತಾರೆ. ಈಗ ಮೆಟ್ರೋ ತಾಂತ್ರಿಕ ಸಮಸ್ಯೆ ಆಗಿದೆ ನೇರಳೆ ಮಾರ್ಗದಲ್ಲಿ, ಎಷ್ಟು ನಿಮಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದರೆ ಟೈಮ್ ಸೆನ್ಸ್ ಕರೆಕ್ಟಾಗಿ ಹೋಗೋದಕ್ಕಾಗೋದಿಲ್ಲ, ಬಟ್ ಓಕೆ ಪರವಾಗಿಲ್ಲ, ಟೈಮ್ ಕರೆಕ್ಟಾಗಿ ಹೋಗೋದಕ್ಕಾಗಲ್ಲ ಅಷ್ಟೇ, ಅದು ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ಸೊ ಟೈಮ್ಸ್, ನೀವು ಸಾಕಷ್ಟು ಬಾರಿ ಈ ಟೈಮಿಗೆ ನಾನು ಆ ಪ್ಲೇಸನ್ನು ತಲುಪಬೇಕು ಅಂತ ಅಂದ್ಕೊಂಡಿರ್ತೀರಾ, ಆದರೆ ಈಗ ತಲುಪೋಕ್ಕಾಗಲ್ಲ, ಅಂಥವ್ರಿಗೆ ಎಷ್ಟು ಸಮಸ್ಯೆ ಆಗುತ್ತೆ? ಬಹಳ ಸಮಸ್ಯೆ ಆಗುತ್ತೆ, ಆದರೆ ಈ ಥರ ಇರೋದ್ರಿಂದನೇ ನಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ, ಅದೇನಿಲ್ಲ. ಇನ್ನೊಂದಷ್ಟು ಜನ ಇದ್ದಾರೆ, ನಾನು ಅವ್ರನ್ನು ಮಾತಾಡ್ತೀನಿ. ಮೇಡಮ್, ಎಲ್ಲಿಗೆ ಹೋಗ್ತಿದ್ದೀರಿ? ನಾವು ಆಫೀಸ್ ಜಿಪಿಒ ಜನರಲ್. ಯಾವಾಗಲೂ ಮೆಟ್ರೋದಲ್ಲೇ ಓಡಾಟ ನಡೆಸೋದು? ಹೌದು ಮೇಡಮ್, ಮೆಟ್ರೋಲ್ಲೇ ಓಡೋದೇ ಹೋಗೋದು ಬರೋದು. ಇವತ್ತು ತಾಂತ್ರಿಕ ಸಮಸ್ಯೆ ಇದೆ, ಪದೇ ಪದೇ ಮೆಟ್ರೋದಲ್ಲಿ ತಾಂತ್ರಿಕ ಸಮಸ್ಯೆ ಆಗ್ತಾ ಇದೆ, ಮೆಟ್ರೋಗಳು ನಿಂತು ಹೋಗುತ್ತೆ ಅಲ್ಲಲ್ಲೇ. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಸಾಕಷ್ಟು ಸಮಯ ಕಾಯ್ಬೇಕಾಗಿರೋ ಸ್ಥಿತಿ ಇತ್ತು ಮೇಡಮ್, ಎಷ್ಟೊಂದು ಜನ ಕಾಯ್ತಾ ಇದ್ದಾರೆ.
ಓಕೆ, ನೋಡಿದ್ರಲ್ಲ ವೀಣಾ, ಸಾಕಷ್ಟು ಸಮಸ್ಯೆ ಆಗುತ್ತೆ. ಯಾಕಂದ್ರೆ ಅವರೆಲ್ಲರೂ ಕೂಡ ಈಗ ನಾನು 9:00 ಇಲ್ಲಿಂದ ಹೊರಡ್ತೀನಿ ಅಂತ ಹೇಳಿದ್ರೆ 10 ನಿಮಿಷಕ್ಕೆ ನಾನು ಅಲ್ಲಿಗೆ ತಲುಪಬಹುದು, ನಾನು ಹೋಗುವಂತ ಸ್ಥಳಕ್ಕೆ ತಲುಪಬಹುದು ಅಂತ ಹೇಳಿ ಸಾಕಷ್ಟು ಜನ ಹೋಗ್ತಾ ಇರ್ತಾರೆ. ಆದ್ರೆ ಸಮಸ್ಯೆ ಆದಂತಹ ಸಂದರ್ಭದಲ್ಲಿ ಟೈಮ್ ಮ್ಯಾನೇಜ್ ಮಾಡೋದಕ್ ಆಗೋದಿಲ್ಲ. ಇದಕ್ಕೆ ಸಂಬಂಧಪಟ್ಟ ಹಾಗೆ BMRCL ಏನ್ ಸ್ಪಷ್ಟನೆಯನ್ನ ಕೊಡ್ತಾ ಇದೆ, ಇದು ಮೊದಲನೇ ಬಾರಿ ಅಲ್ಲ, ಪದೇ ಪದೇ ಈ ರೀತಿಯ ದೋಷವನ್ನ ನಾವು ಕಾಣ್ತಾ ಇದೀವಿ ಮೆಟ್ರೋದಲ್ಲಿ. ಯಾಕಾಗಂತೆ ಇದನ್ನ, ಎಷ್ಟು ಸಮಯ ಬೇಕಂತೆ ಸರಿ ಮಾಡೋದಿಕ್ಕೆ, ಏನ್ ಸ್ಪಷ್ಟನೆ ಸಿಗ್ತಾ ಇದೆ? ವೀಣಾ, ಪ್ರತಿ ಬಾರಿ ಈ ರೀತಿಯಾದಂತಹ ಸಮಸ್ಯೆ ಉಂಟಾದಾಗ್ಲೂ ಕೂಡ ತಾಂತ್ರಿಕ ಸಮಸ್ಯೆ ಉಂಟಾಗಿದೆ, ನಾವು ಅದನ್ನ ಅತಿ ಶೀಘ್ರದಲ್ಲಿ ಸರಿಪಡಿಸ್ತೀವಿ ಅನ್ನುವಂತಹ ಮಾತನ್ನ BMRCL ಹೇಳ್ತಾ ಇದೆ ಹೊರತು ಅದಕ್ಕೆ ಸಂಪೂರ್ಣವಾಗಿ ಒಂದು ಪೊಲೀಸ್ ಸ್ಟಾಪ್ ಅನ್ನ ಇಡುವಂತದ್ದು, ಅಂದ್ರೆ ತಾಂತ್ರಿಕ ಸಮಸ್ಯೆಯನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡುವಂತಹ ಕೆಲಸಕ್ಕೆ BMRCL ಮುಂದಾಗ್ತಾ ಇಲ್ಲ. ಸಾಕಷ್ಟು ಬಾರಿ ಯಾವಾಗ ಮೆಟ್ರೋ ಒಂದು ಭಾಗದಲ್ಲಿ ಅರ್ಧದಲ್ಲೇ ನಿಂತು ಹೋಗಿತ್ತು, ಇನ್ನೊಂದು ಕಡೆ ಮೆಟ್ರೋ ಸ್ಟಾರ್ಟ್ ಆಗಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಪವರ್ ಪ್ರಾಬ್ಲಮ್ ಇದೆ, ಪವರ್ ಸಪ್ಲೈ ಆಗ್ತಾ ಇಲ್ಲ ಅನ್ನುವಂಥ ಕಾರಣಕ್ಕೂ ಕೂಡ ಒಂದು ಸ್ಟೇಷನ್ ಅಲ್ಲಿ ಮೆಟ್ರೋ ನಿಂತೋಗಿತ್ತು. ಈ ರೀತಿಯಾದಂತಹ ಸಾಕಷ್ಟು ಕಾರಣಗಳಿಂದ ಪದೇ ಪದೇ ಮೆಟ್ರೋ ನಿಲ್ತಾ ಇದ್ರು ಕೂಡ BMRCL ಇನ್ನೂ ಕೂಡ ನಮಗೆ ತಾಂತ್ರಿಕ ಸಮಸ್ಯೆ ಇದೆ, ಕೆಲವೊಂದು ಬಾರಿ ನಾವು ಅದನ್ನೆಲ್ಲವನ್ನು ಕೂಡ ನಿವಾರಣೆ ಮಾಡಬೇಕಾಗತ್ತೆ, ಕೆಲವೊಂದು ಬಾರಿ ನಮಗೆ ಈ ರೀತಿಯಾದಂತಹ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ, ಆದ್ರೆ ಅತಿ ಶೀಘ್ರದಲ್ಲಿ ಅವುಗಳನ್ನ ನಿವಾರಣೆ ಮಾಡುವಂತಹ ಕೆಲಸವನ್ನ ಮಾಡ್ತೀವಿ. ತಾಂತ್ರಿಕ ಸಮಸ್ಯೆ ಆಗದಂತೆ ನಾವು ಪ್ರಯಾಣಿಕರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗದಂತೆ ನೋಡ್ಕೊಳ್ತೀವಿ ಅನ್ನುವಂತಹ ಮಾತನ್ನ ಪದೇ ಪದೇ ಹೇಳುತ್ತೆ ಹೊರತು ಸೊ ಯಾವುದೇ ರೀತಿಯಾಗಿ ಶಾಶ್ವತ. ಎಸ್ ವಿದ್ಯಾ, ಬರ್ತೀನಿ, ಮತ್ತಷ್ಟು ಅಪ್ಡೇಟ್ಸ್ ಅನ್ನ ತಮ್ಮಿಂದ ಪಡಿತೀನಿ. ಸಿಗ್ನಲ್ ಸಮಸ್ಯೆಯಿಂದ ನಮ್ಮ ಮೆಟ್ರೋ ಸಂಚಾರ ವಿಳಂಬ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದ ಎಲ್ಲ ಬಾಗಿಲುಗಳು ಬಂದಾಗಿವೆ, ಕಚೇರಿಗೆ ತೆರಳೋದಕ್ಕಾಗದೆ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ಬೆಳ್ಳಂ ಬೆಳಿಗ್ಗೆನೆ ಮೆಟ್ರೋ ಪ್ರಯಾಣಿಕರಿಗೆ ದೊಡ್ಡ ಶಾಕ್ ಇದು. ಟೈಮ್ ಮ್ಯಾನೇಜ್ ಮಾಡೋದಕ್ಕೆ ಆಗೋದಿಲ್ಲ, ಈ ರೀತಿ ಸಮಸ್ಯೆಗಳಾದಂತಹ ಸಂದರ್ಭದಲ್ಲಿ ಸರಿಯಾದ ಸಮಯಕ್ಕೆ ಕಚೇರಿಗಳಿಗೆ ತೆರಳೋದಿರ್ಬೋದು, ಕಾಲೇಜುಗಳಿಗೆ ತಲುಪೋದಿರೋದು ಅಸಾಧ್ಯ ಆಗಿರುತ್ತೆ. ಸೊ ಈಗ ಸಿಗ್ನಲ್ ಸಮಸ್ಯೆ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.